बस ओंकार नाम पड़ प्रकार मारते ओम मंत्र मुंचे ना मुझे ओम अंतर है ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ದಿವ್ಯವಾಗಿರ್ತಕ್ಕಂಥ ಒಂದು ಕಥಾಮೃತದ ಉತ್ತರಾರ್ಧವನ್ನು ನಾವು ವಾಚನ ಮಾಡ್ತಾ ಇದ್ದೀವಿ, ಪಾರಾಯಣ ಮಾಡ್ತಾ ಇದ್ದೀವಿ, ಶ್ರವಣ ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗ ನಾವು ಮುಖ್ಯವಾಗಿ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಬೆಳದಡಿ ಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರ ಬೆಳದಡಿಯಲ್ಲಿ ವಾಸ್ತವ್ಯ ಮಾಡಿ ಶ್ರೀ ಸದ್ಗುರು ಆಜ್ಞೆಗೆ ಅನುಸಾರವಾಗಿ ಪ್ರಭು ಶ್ರೀ ರಾಮಚಂದ್ರನ ದಿವ್ಯ ಸಾನ್ನಿಧ್ಯದಲ್ಲಿ ಉಪಾಸನಾ ಪದ್ಧತಿಯನ್ನು ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ, ಕಲಿಸ್ಕೊಡ್ತಾ ಇದ್ದಾರೆ. ಆ ಒಂದು ಉಪಾಸನೆಯಲ್ಲಿ ಈಗ ಬೆಳಗಿನ ಕಾಪಡಾರತಿಯಿಂದ ಸಾಯಂಕಾಲದ ಆರತಿಯವರೆಗೆ ಉಪಾಸನೆ ಮಾಡಿದ್ದು, ಈಗ ಸಾಯಂಕಾಲದ ಆರತಿ ಆದ ಮೇಲೆ ಮಂತ್ರಪುಷ್ಪ ಅಷ್ಟಾವಧಾನ ಸೇವೆಗಳನ್ನೆಲ್ಲ ಮುಗಿಸಿ ಈಗ ಪ್ರಭು ಶ್ರೀ ರಾಮಚಂದ್ರನಿಗೆ ಬ್ರಹ್ಮದೇವರು ಸ್ತೋತ್ರ ಮಾಡಿರ್ತಕ್ಕಂಥ ಒಂದು ಸ್ತೋತ್ರವನ್ನು ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಅತ್ಯಂತ ಭಕ್ತಿಭಾವದಿಂದ ಹೇಳ್ತಾರೆ. ಅದನ್ನು ನಾವೆಲ್ಲರೂ ಶ್ರವಣ ಮಾಡೋಣ. ಅದೇ ರೀತಿಯಾಗಿ ಬೆಳದಡಿ ವಾಸಿಗಳೆಲ್ಲರೂ ಅತ್ಯಂತ ಭಕ್ತಿಭಾವದಿಂದ ಅದನ್ನು ಶ್ರವಣ ಮಾಡ್ತಾ ಇದ್ದಾರೆ.
ಮುಂದಿನ ಉಪಾಸನೆಯನ್ನು ಅವರು ಏನು ಹೇಳ್ತಾರೆ ಅನ್ನೋದನ್ನು ನಾವು ಶ್ರವಣ ಮಾಡೋಣ. ಆರತಿಯ ಕಾರ್ಯಕ್ರಮ ಆದ ಮೇಲೆ ಆಮೇಲೆ ಶ್ರೀಜಾತಿಯ ಕಾರ್ಯಕ್ರಮ ಆಗ್ತದೆ. ಭಜನೆಯನ್ನು ಮುಂಚೆ ಮುಗಿಸಿಬಿಟ್ಟಿದ್ದಾರೆ. ಈಗ ಆರತಿ ಆಗಿ ಈಗ ಬ್ರಹ್ಮದೇವರ ಸ್ತುತಿ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಇದೆ. ಶ್ರೀರಾಮ ಸಮರ್ಥ ಬ್ರಹ್ಮೋವಾಚ ವಂದೇ ದೇವಂ ವಿಷ್ಣುಮಶೇಷ ಸ್ಥಿತಿ ಹೇತುಂ ತ್ವಾಮಧ್ಯಾತ್ಮ ಜ್ಞಾನಿ ನಿರಂತರ ಹೃದಿ ಭಾವ್ಯಂ ಹೇಯ ಹೇಯ ದ್ವಂದ್ವವಿಹೀನಂ ಪರಮೇಕಂ ಸತ್ತಾ ಮಾತ್ರಂ ಸರ್ವಹೃದಿಸ್ಥಂ ದೃಶಿ ರೂಪಂ ಪ್ರಾಣಾಪಾನಂ ನಿಶ್ಚಯ ಬುದ್ಧ್ಯಾ ಹೃದಿ ರುದ್ಧ್ವಾ ಚಿತ್ವಾ ಸರ್ವಂ ಸಂಶಯ ಬಂಧಂ ವಿಷಯೌಘಾಂ ಪಶ್ಯಂತಿ ಶೈಯಂಗತ ಮೋಹ ಯತಯಸ್ತಂ ವಂದೇ ರಾಮಂ ರತ್ನಕಿರೀಟಂ ರವಿಭಾಸಂ ಮಾಯಾತೀತಂ ಮಾಧವಮಾದ್ಯಂ ಜಗದಾದಿಂ ಮಾನಾತೀತಂ ಮೋಹವಿನಾಶಂ ಮುನಿವಂದ್ಯಂ ಯೋಗಿಧ್ಯೇಯಂ ಯೋಗವಿಧಾನಂ ಪರಿಪೂರ್ಣಂ ವಂದೇ ರಾಮಂ ರಂಜಿತಲೋಕಂ ರಮಣೀಯಂ ಭಾವಾಭಾವಪ್ರತ್ಯಯಹೀನಂ ಭವಮುಖ್ಯೈರ್ ಯೋಗಾಸಕ್ತೈರರ್ಚಿತಪಾದಾಂಬುಜಯುಗ್ಮಂ ನಿತ್ಯಂ ಶುದ್ಧಂ ಬುದ್ಧಮನಂತಂ ಪ್ರಣವಾಖ್ಯಂ ವಂದೇ ರಾಮಂ ವೀರಮಶೇಷ ಸುರಧಾವಂ ತ್ವಮ್ಮೇ ನಾಥೋ ನಾಥಿತ ಕಾರ್ಯಾಖಿಲಕಾರಿ ಮಾನಾತೀತೋ ಮಾಧವ ರೂಪೋಖಿಲಧಾರಿ ಭಕ್ತ್ಯಾ ಗಮ್ಯೋ ಭಾವಿತ ರೂಪೋ ಭವಹಾರಿ ಯೋಗಾಭ್ಯಾಸೈರ್ಭಾವಿತ ಚೇತಸ್ಸಹಚಾರಿ ತ್ವಾಮಾದ್ಯಂತಂ ಲೋಕತತೀನಾಂ ಪರಮೀಶಂ ಲೋಕಾನಾಂನೋ ಲೌಕಿಕಮಾನೈರಧಿಗಮ್ಯಂ ಭಕ್ತಿಶ್ರದ್ಧಾ ಭಾವ ಸಮೇತೈರ್ಭಜನೀಯಂ ವಂದೇ ರಾಮಂ ಸುಂದರಮಿಂದೀವರನೀಲಂ ಹೂವಾ ಜ್ಞಾತುಂ ತ್ವಾಮತಿಮಾನಂ ಗತಮಾನಂ ಮಾಯಾಸಕ್ತೋ ಮಾಧವ ಶಕ್ತೋ ಮುನಿಮಾನ್ಯಂ ವೃಂದಾರಣ್ಯೇ ವಂದಿತ ವೃಂದಾರಕ ವೃಂದಂ ವಂದೇ ರಾಮಂ ಭವಮುಖ ವಂದ್ಯಂ ಸುಖಕಂದಂ ನಾನಾಶಾಸ್ತ್ರೈರ್ವೇದ ಕದಂಬೈ ಪ್ರತಿಪಾದ್ಯಂ ನಿತ್ಯಾನಂದಂ ನಿರ್ವಿಷಯ ಜ್ಞಾನಮನಾದಿಂ ಮತ್ಸೇವಾರ್ಥಂ ಮಾಂಶ ಭಾವಂ ಪ್ರತಿಪನ್ನಂ ವಂದೇ ರಾಮಂ ಮರ್ಕಟವರ್ಣಂ ಮಥುರೇಶಂ ಶ್ರದ್ಧಾಯುಕ್ತೋ ಯಃ ಪಠತಿ ಮಂ ಸ್ತವಮಾದ್ಯಂ ಬ್ರಾಹ್ಮಂ ಬ್ರಹ್ಮ ಜ್ಞಾನ ವಿಧಾನಂ ಭುವಿಮರ್ತ್ಯಃ ರಾಮಂ ಶ್ಯಾಮಂ ಕಾಮಿತ ಕಾಮ ಪ್ರದಮೀಶಂ ಧ್ಯಾತ್ವಾ ಧ್ಯಾತ ಪಾತಕ ಜಾಲೈ ವಿಗತ ಸ್ಯಾತ್ ಜಾನಕೀ ಜೀವನ ಸ್ಮರಣ ಜಯ ಜಯ ರಾಮ್. ಶ್ರೀ ಗುರುಗಳು ಅಲ್ಲಿ ಕುಳಿತವರಿಗೆ ಈಗ ನಾನು ಶ್ರೀ ಮಹಾರಾಜರ ಬ್ರಹ್ಮಚೈತನ್ಯ ಎಂಬ ಐದು ಅಕ್ಷರಗಳಿಂದ ಪ್ರಾರಂಭವಾಗುವ ಐದು ಶ್ಲೋಕಗಳನ್ನು ಹೇಳುತ್ತೇನೆ, ನೀವೆಲ್ಲರೂ ಶ್ರವಣ ಮಾಡಿರಿ ಅಂದರು. ಆಗ ಇನ್ನಾಮದಾರರು ಶ್ರೀ ಗುರುಗಳಿಗೆ, ಗುರುಗಳೇ ಈ ಶ್ಲೋಕಗಳನ್ನು ಯಾರು ರಚಿಸಿರುವರು ಎಂದು ಕೇಳಲು ಶ್ರೀ ಗುರುಗಳು, ನಾನು ಪಡವಹದಲ್ಲಿದ್ದು ಜಪ ಮಾಡುತ್ತಿರುವಾಗ ಶ್ರೀ ಮಹಾರಾಜರ ಅನುಗ್ರಹವಾಯಿತು, ಆಗ ನನಗೆ ಈ ಶ್ಲೋಕಗಳು ಬೆಳೆದಿದ್ದವು. ಆಗಿನಿಂದ ನಾನು ಎರಡೂ ಹೊತ್ತು ಶ್ರೀ ಮಹಾರಾಜರ ಪಾದುಕೆಗಳ ಸಾನ್ನಿಧ್ಯದಲ್ಲಿ ಕುಳಿತು ಅನ್ನುತ್ತಿರುತ್ತೇನೆ. ಆದ್ದರಿಂದ ಇದನ್ನು ನಾವು ನಿತ್ಯ ಅನ್ನೋಣ ಅಂದರು. ಆಗ ಜೀವಣರಾಯರು ಹಾಗೆ ಆಗಲಿ ಅಂದರು. ಶ್ರೀ ಗುರುಗಳು ಹೇಳತೊಡಗಿದರು. ಶ್ರೀರಾಮ ಸಮರ್ಥ ಬ್ರಹ್ಮೇಂದ್ರ ಮುಖ್ಯ ಮರದುರ್ಲಭಂ ಶ್ರೀರಾಮಸ್ಯ ನಾಮ ಪ್ರತಿಪಾದಯಂತಂ ಭಕ್ತಾಯ ರಾಮಾರ್ಪಿತ ಚಿತ್ತವೃತ್ತಿಂ ಶ್ರೀ ಸದ್ಗುರುಂ ನಿತ್ಯಮಹಂ ನಮಾಮಿ ಮಬ್ರ ಪ್ರತೀಪಾಕ್ಷರ ವಾಚ್ಯಮಾಯ ಗುಣೈಲಲಿತಂ ಖಮ್ಯವಾಂಬು ಪಂಕ ಶ್ರೀ ಸಚ್ಚಿದಾನಂದ ಘನಂ ಪ್ರಶಾಂತಂ ಶ್ರೀ ಸದ್ಗುರುಂ ನಿತ್ಯಮಹಂ ನಮಾಮಿ ಶೈಲಾದಿ ಸರ್ವಾನ್ ವಿಷಯಾನ್ ವಿಹಾಯ ಕೌಪೀನ ಮಾತ್ರೇಣ ವಿಭಾಂತಮಚ್ಛಂ ವಿಪಕ್ಷ ಮಿತ್ರಾದಿ ವಿಭೇದಹೀನಂ ಶ್ರೀ ಸದ್ಗುರುಂ ನಿತ್ಯಮಹಂ ನಮಾಮಿ ತಪೋನ ಜಾನೇ ನಹಿ ಚಾಸ್ಮಿ ಸಿದ್ಧೋ ನರಾಜಯೋಗೀತಿ ನಿಗರ್ವಭಾವಂ ಗಿರಾವರಂತಂ ಸಕಲಾರ್ಥ ವಿಜ್ಞಂ ಶ್ರೀ ಸದ್ಗುರುಂ ನಿತ್ಯಮಹಂ ನಮಾಮಿ ನ್ಯಗ್ರೋಧಪತ್ರ ಸ್ಥಿತರಾಮಭದ್ರ ಸಮಂ ಸಮಸ್ತಾತ್ಮ ನಿರೀಕ್ಷಣೇನ ಅನಂತಮತ್ಸಂಸೃತಿದಾವನೀರಂ ಶ್ರೀ ಸದ್ಗುರುಂ ನಿತ್ಯಮಹಂ ನಮಾಮಿ ಜೈ ಜೈ ಸಚ್ಚಿದಾನಂದ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ. ಇದಾದ ಮೇಲೆ ಈಗ ನಾವು ಶ್ರೀ ಸಮರ್ಥ ರಾಮದಾಸ ಸ್ವಾಮಿಗಳು ರಚಿಸಿದ ಶ್ರೀರಾಮನಾಮಾವಳಿ ಅನ್ನೋಣ ಎಂದು ಹೇಳಿ ಶ್ರೀ ಗುರುಗಳು ಒಂದೊಂದೇ ನಾಮವನ್ನು ಹೇಳತೊಡಗಿದರು. ಅದರಂತೆ ಉಳಿದವರೆಲ್ಲರೂ ಅನ್ನತೊಡಗಿದರು. ಅಂದರೆಲ್ಲರೂ ನಾ ಹೇಳ್ತೀನಿ ಅಂದ್ರೆ ನಿರ್ಗುಣ ರೂಪ ಜೈ ಜೈ ರಾಮ್, ಸಗುಣ ರೂಪ ಜೈ ಜೈ ರಾಮ್, ಮತ್ಸ್ಯ ರೂಪ ಜೈ ಜೈ ರಾಮ್, ಕೂರ್ಮ ರೂಪ ಜೈ ಜೈ ರಾಮ್,
ವರಾಹ ರೂಪ ಜಯ ಜಯ ರಾಮ್, ನರಹರಿ ರೂಪ ಜಯ ಜಯ ರಾಮ್, ವಾಮನ ರೂಪ ಜಯ ಜಯ ರಾಮ್, ಭಾರ್ಗವ ರೂಪ ಜಯ ಜಯ ರಾಮ್, ರಘುಪತಿ ರೂಪ ಜಯ ಜಯ ರಾಮ್, ರಾಮಕೃಷ್ಣ ರೂಪ ಜಯ ಜಯ ರಾಮ್, ಬೌದ್ಧ ರೂಪ ಜಯ ಜಯ ರಾಮ್, ಕಲ್ಕಿ ರೂಪ ಜಯ ಜಯ ರಾಮ್, ರಘುವೀರ ರಾಘವ ಜಯ ಜಯ ರಾಮ್, ರಂಗುರು ಮಂಡನ ಜಯ ಜಯ ರಾಮ್, ದಶರಥ ನಂದನ ಜಯ ಜಯ ರಾಮ್, ಕೌಸಲ್ಯಾತ್ಮಜ ಜಯ ಜಯ ರಾಮ್, ಜಲದ ಪ್ರಭಾ ನೀಲ ಜಯ ಜಯ ರಾಮ್, ರಾಜೀವ ಲೋಚನ ಜಯ ಜಯ ರಾಮ್, ಆಜಾನ್ ಬಾಹು ಜಯ ಜಯ ರಾಮ್, ಕಾರ್ಮುಕ ಪಾಣಿ ಜಯ ಜಯ ರಾಮ್, ನಿರತನುಧಾರಿ ನರತನುಧಾರಿ ಜಯ ಜಯ ರಾಮ್, ಸುರಸಹಕಾರಿ ಜಯ ಜಯ ರಾಮ್, ಧರ್ಮ ಸಂಸ್ಥಾಪಕ ಜಯ ಜಯ ರಾಮ್, ಕರುಣಾಸಾಗರ ಜಯ ಜಯ ರಾಮ್, ಭಕ್ತವತ್ಸಲ ಜಯ ಜಯ ರಾಮ್, ಷಟ್ರಿಪುಭಂಜನ ಜಯ ಜಯ ರಾಮ್, ದೀನದಯಾಳ ಜಯ ಜಯ ರಾಮ್, ದೋಷ ನಿವಾರಣ ಜಯ ಜಯ ರಾಮ್, ಪತಿತ ಪಾವನ ಜಯ ಜಯ ರಾಮ್, ಹೃದಯ ನಿವಾಸಿ ಜಯ ಜಯ ರಾಮ್, ಇಂದ್ರಿಯ ಚಾಲಕ ಜಯ ಜಯ ರಾಮ್, ತ್ರೈಲೋಕ್ಯ ಪಾಲಕ ಜಯ ಜಯ ರಾಮ್, ಧೋಭಯ ಹಾರಕ ಜಯ ಜಯ ರಾಮ್, ಭವವಿಶಾಮಕ ಜಯ ಜಯ ರಾಮ್, ನಿಜ ಸುಖಕಾರಕ ಜಯ ಜಯ ರಾಮ್, ಅಖಿಲ ತೀರ್ಥಾಟನ ಜಯ ಜಯ ರಾಮ್, ವೈರಾಗ್ಯವರ್ಧನ ಜಯ ಜಯ ರಾಮ್, ಗುರುಪದ ರಂಜನ ಜಯ ಜಯ ರಾಮ್, ಜ್ಞಾನ ಪ್ರಕಾಶನ ಜಯ ಜಯ ರಾಮ್, ಋಷಿಮನ ತೋಷಕ ಜಯ ಜಯ ರಾಮ್, ಶಸ್ತ್ರಾಸ್ತ್ರ ಗ್ರಾಹಕ ಜಯ ಜಯ ರಾಮ್, ತ್ರಾಟಕ ಮರ್ದನ ಜಯ ಜಯ ರಾಮ್, ಶುಭಾಹುಚ್ಛೇದಕ ಜಯ ಜಯ ರಾಮ್, ಮಾರೀಚತ್ರಾಸಕ ಜಯ ಜಯ ರಾಮ್, ಗುರುಮಖ ರಕ್ಷಕ ಜಯ ಜಯ ರಾಮ್, ಅಹಲ್ಯೋದ್ಧಾರಕ ಜಯ ಜಯ ರಾಮ್, ವಿದೇಹ ಪಾವನ ಜಯ ಜಯ ರಾಮ್, ಕೋದಂಡ ಭಂಜನ ಜಯ ಜಯ ರಾಮ್, ಭೂಮಿಜ ವಲ್ಲಭ ಜಯ ಜಯ ರಾಮ್, ಭಾರ್ಗವ ಪರಾಜಿತ ಜಯ ಜಯ ರಾಮ್, ಅಯೋಧ್ಯಗಾಮಿ ಜಯ ಜಯ ರಾಮ್, ಪಿತೃವಚನಾಂಕಿತ ಜಯ ಜಯ ರಾಮ್, ರಾಜ್ಯತ್ಯಾಗಿ ಜಯ ಜಯ ರಾಮ್, ವಲ್ಕಲಧಾರಿ ಜಯ ಜಯ ರಾಮ್, ಗುಹಕ ಪಾವನ ಜಯ ಜಯ ರಾಮ್, ಚಿತ್ರಕೂಟವಾಸಿ ಜಯ ಜಯ ರಾಮ್, ಜಟಾಜೂಟ ಶೋಭಿತ ಜಯ ಜಯ ರಾಮ್, ವಾಯಸ ಪೀಡಕ ಜಯ ಜಯ ರಾಮ್, ಭಕ್ತ ಕೃಪಾಕರ ಜಯ ಜಯ ರಾಮ್, ಯೋಗ ಧಾರಣ ಜಯ ಜಯ ರಾಮ್, ಅರಣ್ಯವಾಸಿ ಜಯ ಜಯ ರಾಮ್, ವಿರಾದ ಛೇದಕ ಜಯ ಜಯ ರಾಮ್, ಮುನಿಜನ ರಕ್ಷಕ ಜಯ ಜಯ ರಾಮ್, ಪಂಚವಟಿ ವಾಸಿ ಜಯ ಜಯ ರಾಮ್, ಸಾಂಬ ವಿದಾರಣ ಜಯ ಜಯ ರಾಮ್, ಖರಾದಿ ಮರ್ದನ ಜಯ ಜಯ ರಾಮ್, ಭೂಸುರ ಸ್ಥಾಪಕ ಜಯ ಜಯ ರಾಮ್, ಹೇಮ ಮೃಗಾಂಕಿತ ಜಯ ಜಯ ರಾಮ್, ಜಾನಕಿ ವಿಹಾರ ಜಯ ಜಯ ರಾಮ್, ಲೀಲಾ ವಿಗ್ರಹಿ ಜಯ ಜಯ ರಾಮ್, ಜಟಾಯು ಪಾವನ ಜಯ ಜಯ ರಾಮ್, ಕಬಂಧ ಮೋಚಕ ಜಯ ಜಯ ರಾಮ್,
ಶಬರಿ ಪೂಜಿತ ಜಯ ಜಯ ರಾಮ ಶಬರಿ ಪೂಜಿತ ಜಯ ಜಯ ರಾಮ ಹನುಮತ್ ಜೀವನ ಜಯ ಜಯ ರಾಮ ಹನುಮತ್ ಜೀವನ ಜಯ ಜಯ ರಾಮ ಸುಗ್ರೀವ ಪ್ರಿಯಕರ ಜಯ ಜಯ ರಾಮ ಸುಗ್ರೀವ ಪ್ರಿಯಕರ ಜಯ ಜಯ ರಾಮ ಕಾಲಛೇದಕ ಜಯ ಜಯ ರಾಮ ಕಾಲಛೇದಕ ಜಯ ಜಯ ರಾಮ ವಾಲಿ ಮರ್ದನ ಜಯ ಜಯ ರಾಮ ವಾಲಿ ಮರ್ದನ ಜಯ ಜಯ ರಾಮ ತಾರಾ ಬೋಧಕ ಜಯ ಜಯ ರಾಮ ತಾರಾ ಬೋಧಕ ಜಯ ಅಂಗದ ಪಾಲಕ ಜಯ ಜಯ ರಾಮ ಅಂಗದ ಪಾಲಕ ಜಯ ಜಯ ರಾಮ ರವಿಸುತ ಸ್ಥಾಪಕ ಜಯ ಜಯ ರಾಮ ರವಿಸುತ ಸ್ಥಾಪಕ ಜಯ ಜಯ ರಾಮ ಮನಚರ ಮೈತ್ರಿ ಜಯ ಜಯ ರಾಮ ಮನಚರ ಮೈತ್ರಿ ಜಯ ಜಯ ರಾಮ ಸೀತಾ ಶೋಧನ ಜಯ ಜಯ ರಾಮ ಸೀತಾ ಶೋಧನ ಜಯ ಜಯ ರಾಮ ಸಮುದ್ರಗಾಮಿ ಜಯ ಜಯ ರಾಮ ಸಮುದ್ರಗಾಮಿ ಜಯ ಜಯ ರಾಮ ಶರಣಾಗತ ರಕ್ಷಕ ಜಯ ಜಯ ರಾಮ ಶರಣಾಗತ ರಕ್ಷಕ ಜಯ ಜಯ ರಾಮ ಫಲ್ಗು ತ್ಯಾಗಿ ಜಯ ಜಯ ರಾಮ ಫಲ್ಗು ತ್ಯಾಗಿ ಜಯ ಜಯ ರಾಮ ಕುಶತಲ್ಪ ಕುಶತಲ್ಪಕಶಾಲಿ ಜಯ ಜಯ ರಾಮ ಕುಶತಲ್ಪಕಶಾಲಿ ಜಯ ಜಯ ರಾಮ ಜಲನಿಧಿ ಶಾಸಕ ಜಯ ಜಯ ರಾಮ ಜಲನಿಧಿ ಶಾಸಕ ಜಯ ಜಯ ರಾಮ ಗ್ರಾಮ ತಾರಕ ಜಯ ಜಯ ರಾಮ ಗ್ರಾಮ ತಾರಕ ಜಯ ಜಯ ಸೇತು ಬಂಧನ ಜಯ ಜಯ ರಾಮ ಸೇತು ಬಂಧನ ಜಯ ಜಯ ರಾಮ ಸುಬೇರ ವಿಹಾರ ಜಯ ಜಯ ರಾಮ ಸುಬೇರ ವಿಹಾರ ಜಯ ಜಯ ರಾಮ ಸಾಮಕಾರಕ ಜಯ ಜಯ ರಾಮ ಸಾಮಕಾರಕ ಜಯ ಜಯ ರಾಮ ಅಮೋಘ ಬಾಣ ಜಯ ಜಯ ರಾಮ ಅಮೋಘ ಬಾಣ ಜಯ ಜಯ ರಾಮ ರಾಕ್ಷಸ ಕಂದನ ಜಯ ಜಯ ರಾಮ ರಾಕ್ಷಸ ಕಂದನ ಜಯ ಜಯ ರಾಮ ಕುಂಭಕರ್ಣ ಮರ್ದ ಕುಂಭಕರ್ಣ ದಮನ ಜಯ ಜಯ ರಾಮ ರಿಪುಸುತ ಭಂಜನ ಜಯ ಜಯ ರಾಮ ರಾವಣ ಮರ್ದನ ಜಯ ಜಯ ರಾಮ ಜಾನಕಿ ಸುಖಕರ ಜಯ ಜಯ ರಾಮ ಸುರವರ ಮೂಚಕ ಜಯ ಜಯ ರಾಮ ವಾನರ ಜೀವನ ಜಯ ಜಯ ರಾಮ ವಿಧಿಹರ ಸ್ಥಾಪಕ ಜಯ ಜಯ ರಾಮ ದಶರಥ ತೋಷಕ ಜಯ ಜಯ ರಾಮ ಪುಷ್ಪಕ ವಾಹನ ಜಯ ಜಯ ರಾಮ ರಾಜ್ಯಾಭಿಷೇಕ ಜಯ ಜಯ ರಾಮ ಅಯೋಧ್ಯಗಾಮಿ ಜಯ ಜಯ ರಾಮ ಹೇ ಶೇಷಾನಂದ ಜಯ ಜಯ ರಾಮ ಅವನಿ ಜಾನಕ ಜಯ ಜಯ ರಾಮ ಹೇ ಭರತಾಗ್ರಜ ಜಯ ಜಯ ರಾಮ ಶತ್ರುಘ್ನ ಬಂಧು ಜಯ ಜಯ ರಾಮ ಸತ್ಯ ಭಾಷಣ ಜಯ ಜಯ ರಾಮ ದಾಸಾನುಗ್ರಹ ಜಯ ಜಯ ರಾಮ ಸಾಮ್ರಾಜ್ಯ ರಾಜೀವ ಜಯ ಜಯ ರಾಮ ಪತ್ನೈಕ ವ್ರತಸ್ಥ ಜಯ ಜಯ ರಾಮ ಸಚ್ಚಿದಾನಂದ ಜಯ ಜಯ ರಾಮ ಷಡ್ಗುಣ ಐಶ್ವರ್ಯ ಜಯ ಜಯ ರಾಮ ಹರಿಹರ ಪಾವನ ಜಯ ಜಯ ರಾಮ ಜಯ ಜಯ ರಘುವೀರ ಸಮರ್ಥ. ಈ ರೀತಿಯಾಗಿ ಶ್ರೀರಾಮನ ದಿವ್ಯ ನಾಮಾವಳಿ ಹೇಳಿದೆವು. ಈಗ ಶ್ರೀ ಸಮರ್ಥರು ಪ್ರಭು ಶ್ರೀರಾಮನಲ್ಲಿ ನಮ್ಮಂಥ ಸಾಮಾನ್ಯ ಜನರ ಸಲುವಾಗಿ, ವಿಶೇಷದ ಪ್ರಾಪಂಚಿಕರ ಸಲುವಾಗಿ, ಅದೇ ರೀತಿ ಮುಖ್ಯವಾಗಿ ಶ್ರೇಷ್ಠ ಜೀವನದ ದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣ ಸಂಗತಿಗಳನ್ನು ಕೊಡಬೇಕೆಂದು ಪ್ರಾರ್ಥಿಸುತ್ತಾರೆ. ಈಗ ನಾನು ಅವೆಲ್ಲವುಗಳನ್ನು ಹೇಳುತ್ತೇನೆ, ನೀವು ನಾನು ಹೇಳಿದಂತೆ ಅನ್ನುತ್ತ ಹೋಗಿರಿ. ಆದರೆ ಅದನ್ನು ಅನ್ನುವುದರ ಜೊತೆಗೆ ಕಳಕಳಿಯಿಂದ ಶ್ರೀರಾಮನಲ್ಲಿ ಪ್ರಾರ್ಥಿಸೋಣ. ಈಗ ನೀವೆಲ್ಲರೂ ನಾನು ಹೇಳಿದಂತೆ ಹೇಳಿರಿ, ಆಮೇಲೆ ಒಂದು ದಿವಸ ಇವುಗಳ ಅರ್ಥ ಹೇಳುವೆ ಅಂದರು. ಅದಕ್ಕೆ ನಾಮದಾರರು, ಆಗಲೇ ಹಾಗೇ ಆಗಲಿ ಗುರುಗಳೇ, ನೀವು ಹೇಳಿರಿ, ನಾವು ಅನ್ನುತ್ತೇವೆ ಅಂದರು. ಆಗ ಶ್ರೀ ಗುರುಗಳು ಹೇಳತೊಡಗಿದರು ಇವಷ್ಟಂತೆ. ವಿಮಳವಾಣಿ ಶ್ರೀರಾಮ ಸಮರ್ಥ ವಿಮಳವಾಣಿ ದೇನೆ ರಾಮ ವಿಮಳ ಕರಣಿ ದೇನೆ ರಾಮ ಪ್ರಸಂಗ ಓಳಕಿ ದೇನೆ ರಾಮ ಧೂರ್ತ ಕಳಾಮದ ದೇನೆ ರಾಮ ಹಿತಕಾರಕ ದೇನೆ ರಾಮ ಜನಸುಖಕಾರಕ ದೇನೆ ರಾಮ ಅಂತರ ಪಾರಕಿ ದೇನೆ ರಾಮ ಬಹುಜನ ಮೈತ್ರಿ ದೇನೆ ರಾಮ ಉದಾಸೀನತಾ ದೇನೆ ರಾಮ ಮಗುನೇಣತಾ ದೇನೆ ರಾಮ ಮಜನ ಕಳೇತೆ ದೇನೆ ರಾಮ ತುಜಿ ಆವಡಿ ದೇನೆ ರಾಮ ದಾಸಮಣೆ ಮಜ ದೇನೆ ರಾಮ ಮಾಗು ನೇಣತಾ ದೇನೆ ರಾಮ ಅಂದ್ರೆ ಹಿಂದೆ ಏನ್ ನಡೀತದ ನೋಡ್ ನನ್ಗೆ ಗೊತ್ತಾಗಬಾರ್ದು ಅಂತ ಬರಕ್ ಕೊಡ್ತಾನೆ.
ಮಾಗು ಅಂದ್ರೆ ಪಾಟಿ ಮಾಗಿ ನಿನ್ನೆ ಅಂತ ತಿಳ್ಕೊಳ್ದೆ ಇರೋದು ಅಲ್ಲ ಮಾಗು ನೇಣತ ಬೇರೆ ಇಲ್ಲ ನೇಣತ ಅಂತಂದು ತಿಳಿದೆ ಇರೋದು ಮಾಗು ಅಂದ್ರೆ ಹಿಂದಿಂದು ಬೇಡದೇ ಇರೋ ಬುದ್ಧಿ ಕೊಡದೆ ಇರುವಂತ ಬೇಡ ಬೇಡೋ ಬುದ್ಧಿ ಆಗದೆ ಇರೋ ಹಂಗ ಅನುಗ್ರಹ ಮಾಡುದು ಸೀತಾಕಾಂತ ಸ್ಮರಣ ಜೈ ಜಯ ರಾಮ ಜಯ ಜಯ ರಘುವೀರ ಸಮರ್ಥ ಶ್ರೀ ರಾಮದಾಸ ಸ್ವಾಮಿಗಳು ಸಮಾಜದಲ್ಲಿ ಪರಮಾತ್ಮದ ಪಾಠ ಕಲಿಸುವುದಕ್ಕಾಗಿ ಆಸೇತು ಹಿಮಾಚಲ ಭಾರತದಲ್ಲಿ 300 ಮಂದಿರ ಕಟ್ಟಿಸಿ ಅವುಗಳಲ್ಲಿ ಶ್ರೀ ಮಾರುತಿರಾಯನನ್ನು ಸ್ಥಾಪಿಸಿದರು. ಆ ಮಂದಿರಗಳಲ್ಲಿ ಉಪಾಸನೆ ನಡೆಸುವುದಕ್ಕಾಗಿ ಮಂದಿರ ಕೊಬ್ಬರಂತೆ ಮಹಂತರನ್ನು ಇಟ್ಟರು. ಅವರಿಗಾಗಿ ಒಂದು ಮಠವನ್ನು ಕಟ್ಟಿಸುತ್ತಿದ್ದರು. ಅವರು ತಮ್ಮ ದಾಸಬೋಧದಲ್ಲಿ ಮಹಂತರ ಲಕ್ಷಣಗಳನ್ನು ಹೇಳಿರುತ್ತಾರೆ. ಸಮಾಜದಲ್ಲಿದ್ದು ಸಮಾಜಕ್ಕೆ ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡುವುದಕ್ಕಾಗಿ ಮಹಂತರು ಆಧ್ಯಾತ್ಮಿಕ ಜ್ಞಾನದೊಂದಿಗೆ ಆ ಅಧ್ಯಾತ್ಮವನ್ನು ಮುಮುಕ್ಷುಗಳಿಗೆ ಕೀರ್ತನೆ ಅಂದರೆ ಹರಿಕಥೆ, ಪುರಾಣ, ಸಂಗೀತ, ಭಜನೆ, ನೃತ್ಯ ಹಾಗೂ ಅನೇಕ ಹಾವುಭಾವಗಳೊಂದಿಗೆ ತಿಳಿಸಿ ಹೇಳುವುದಕ್ಕಾಗಿ ಬೇಕಾದ ಅನೇಕ ಕಲೆಗಳನ್ನು, ವಿಶಿಷ್ಟ ಗುಣಗಳನ್ನು ಭಗವಂತನಿಂದಲೇ ಪಡೆದುಕೊಳ್ಳಬೇಕೆಂದು ಭಗವಂತನಲ್ಲಿ ಅವುಗಳನ್ನು ಎಷ್ಟೊಂದು ಮಾರ್ಮಿಕವಾಗಿ ಕೇಳಿರುತ್ತಾರೆ. ಜೀವನರಾಯರೇ, ಶ್ರೀ ಸಮರ್ಥರು ನೈಷ್ಠಿಕ ಬ್ರಹ್ಮಚಾರಿಗಳು. ಬಾಲ್ಯದಿಂದಲೇ ಏಕಾಂತದಲ್ಲಿದ್ದು ದೀರ್ಘಕಾಲ 12 ವರ್ಷ ನಾಮಸ್ಮರಣೆ ಮಾಡಿದರು. ಅನಂತರ ಶ್ರೀರಾಮನ ಆಜ್ಞೆಗನುಸಾರ 12 ವರ್ಷ ತೀರ್ಥಾಟನೆ ಮಾಡಿದರು. ಆಮೇಲೆ ಪ್ರಭು ಶ್ರೀರಾಮಚಂದ್ರನ ಆಜ್ಞೆಗನುಸಾರ ಗುಡ್ಡ ಬೆಟ್ಟ ಗುಹೆ ಕಾಡುಗಳಲ್ಲಿ ವಾಸ ಮಾಡಿ ಸಮಾಜಕ್ಕೆ ಪರಮಾರ್ಥ ಕಲಿಸಿದರು. ಇಂಥ ಅವರಿಗೆ ಇವೆಲ್ಲವೂ ಹೇಗೆ ಹೊಳೆದವು ಎಂಬುದು ಆಶ್ಚರ್ಯದ ಸಂಗತಿಯಾಗಿದೆ. ಆದರೆ ಸರ್ವಜ್ಞರಾದ ಅವರಿಗೆ ಯಾವ ಸಂಗತಿ ಅಜ್ಞಾತವಾಗಿರಲು ಶಕ್ಯ? ಈಗ ಅವರು ಪ್ರಭು ಶ್ರೀರಾಮಚಂದ್ರನಲ್ಲಿ ಮಾಡಿದ ಪ್ರಾರ್ಥನೆಯನ್ನು ನಾವೆಲ್ಲರೂ ಅನ್ನೋಣ. ಶ್ರೀರಾಮ ಸಮರ್ಥ ಸಂಗೀತ ಗಾಯನ ದೇವೇ ರಾಮ್, ಆಲಾಪ ಗೋಡಿ ದೇವೇ ರಾಮ್, ಘಾತ ಮಾತ ದೇವೇ ರಾಮ್, ಅನೇಕ ಧಾಟಿ ದೇವೇ ರಾಮ್, ರಸಾಳ ಮುದ್ರಾ ದೇವೇ ರಾಮ್, ಜಾಡ ಕಥಾಮದ ದೇವೇ ರಾಮ್, ಹಸ್ತಕಟಾಳಿ ದೇವೇ ರಾಮ್, ನೃತ್ಯ ಕಲಾಮಜ ದೇವೇ ರಾಮ್, ಪ್ರಬಂಧ ಸರಣಿ ದೇವೇ ರಾಮ್, ಶಬ್ದ ಮನೋಹರ ದೇವೇ ರಾಮ್, ಸಾವದ ಪಣಮದ ದೇವೇ ರಾಮ್, ಬಹುತ ಪಾಠಾಂತರ ದೇವೇ ರಾಮ್, ಜಯ ಜಯ ರಘುವೀರ ಸಮರ್ಥ. ಈವರೆಗಿನ ಪ್ರಾರ್ಥನೆಗಳಲ್ಲಿ ಶ್ರೀ ಸಮರ್ಥರು ಲೌಕಿಕ ಬೇಡಿಕೆ ಅರಿಸಿದರು, ಪರಮಾರ್ಥ ಸಾಧನೆಗೆ ಪೂರಕವಾಗುವಂತಹ ಬೇಡಿಕೆಗಳನ್ನೇ ಪ್ರಾರ್ಥಿಸಿದರು. ನಾವು ಪ್ರಾಪಂಚಿಕರಾಗಿದ್ದರೂ ನಮ್ಮ ಪ್ರಪಂಚಕ್ಕೆ ಬೇಕಾದ ವಸ್ತು, ವ್ಯಕ್ತಿ ಹಾಗೂ ಪರಿಸ್ಥಿತಿಗಳನ್ನು ಅಪೇಕ್ಷಿಸಿದರೂ ಅವೆಲ್ಲವೂ ನಮ್ಮ ಪಾರಮಾರ್ಥಿಕ ಸಾಧನೆಗೆ ಅನುಕೂಲವಾಗುವಂಥವುಗಳಿರಬೇಕೇ ಹೊರತು ಪ್ರತಿಕೂಲ ಆಗುವಂಥವುಗಳು ಇರಬಾರದು. ಶ್ರೀ ಸಮರ್ಥರು ಅಂಥ ಬೇಡಿಕೆಗಳನ್ನೇ ಬೇಡಿರುತ್ತಾರೆ. ಅದೇ ರೀತಿ ಈಗ ನೇರವಾಗಿ ಪಾರಮಾರ್ಥಿಕ ಬೇಡಿಕೆಗಳನ್ನೇ ಪ್ರಾರ್ಥಿಸುತ್ತಿರುವರು. ನಾನು ಅವುಗಳನ್ನು ಹೇಳುತ್ತೇನೆ, ನೀವೆಲ್ಲರೂ ಹಾಗೆ ಹೇಳಿರಿ ಅಂದರು. ಆಗ ಭಕ್ತರು, ಆಗಲಿ ಗುರುಗಳೇ, ತಾವು ಹೇಳಿರಿ, ನಾವು ಅನ್ನುತ್ತೇವೆ ಎಂದರು. ಆಗ ಶ್ರೀ ಗುರುಗಳು ಹೇಳತೊಡಗಿದರು. ಪಾವನ ಭಿಕ್ಷಾ ಶ್ರೀರಾಮ ಸಮರ್ಥ, ಪಾವನ ಭಿಕ್ಷಾ ದೇವೇ ರಾಮ್, ದೀನದಯಾ ದೇವೇ ರಾಮ್, ಅಭೇದ ಭಕ್ತಿ ದೇವೇ ರಾಮ್, ಆತ್ಮನಿವೇದನ ದೇವೇ ರಾಮ್, ತದ್ರೂಪತಾಮದ ದೇವೇ ರಾಮ್, ಅರ್ಥಾರೋಹಣ ದೇವೇ ರಾಮ್, ಸಜ್ಜನ ಸಂಗತಿ ದೇವೇ ರಾಮ್, ಅನನ್ಯ ಸೇವಾ ದೇವೇ ರಾಮ್, ಅಲಿಪ್ತ ಪಣಮದ ದೇವೇ ರಾಮ್, ಬ್ರಹ್ಮಾನುಭವ ದೇವೇ ರಾಮ್, ಮಜವಿನ ತೂಜ ದೇವೇ ರಾಮ್, ದಾಸಮನೆ ಮಜ ದೇವೇ ರಾಮ್, ಸೀತಾಕಾಂತ ಸ್ಮರಣ ಜೈ ಜಯ ರಾಮ್ ಜೈ ಜಯ ರಘುವೀರ ಸಮರ್ಥ. ನಾವೆಲ್ಲರೂ ಈಗ 15-20 ನಿಮಿಷ ನಾಮಸ್ಮರಣೆ ಮಾಡೋಣ. ಆದ್ದರಿಂದ ನಾವು 1000 ಬಾರಿ ಶ್ರೀರಾಮ್ ಶ್ರೀರಾಮ್ ಎಂದು ಜಪ ಮಾಡೋಣ ಎಂದು ಹೇಳಿ ತಾವು ಜಪ ಮಾಲೆ ಹಿಡಿದು ಸದ್ಗುರುಗಳಿಂದ ಉಪದಿಷ್ಟ ಮಂತ್ರದ ಜಪ ಮಾಡುತ್ತಾ ಕುಳಿತರು.
ಅದರಂತೆ ಅಲ್ಲಿದ್ದವರೆಲ್ಲ ಜಪ ಮಾಡುತ್ತಾ ಕುಳಿತರು. 1000 ಜಪವಾದ ಮೇಲೆ ಶ್ರೀಗುರು ಉಚ್ಚಸ್ವರದಿಂದ ಜಯ ಜಯ ರಘುವೀರ ಸಮರ್ಥಂದರು. ಆಮೇಲೆ ಪ್ರಾರ್ಥನೆಯ ಶ್ಲೋಕ ಹೇಳತೊಡಗಿದರು. ಉಳಿದವರು ಕೈ ಮುಗಿದು ನಿಂತುಕೊಂಡು ಕೇಳುತ್ತಿದ್ದರು. ಶ್ರೀಗುರುಗಳು ಶ್ರೀರಾಮನ ಮುಂದೆ ನಿಂತು ಯಾವುದೇ ಆರತಿ, ಸ್ತೋತ್ರ, ಪದ, ಭಜನೆ, ಪ್ರಾರ್ಥನೆ, ಕರುಣಾಷ್ಟಕ, ಸವಾಯಿಗಳನ್ನು ಅನ್ನುವಾಗ ಎಷ್ಟೊಂದು ತನ್ಮಯರಾಗಿ, ಭಾವಪರವಶರಾಗಿ, ತದೇಕ ಚಿತ್ತದಿಂದ ಒಂದೇ ಸವನೆ ಕಣ್ಣೀರು ಸುರಿಸುತ್ತ ಅನ್ನುತ್ತಿದ್ದರೆಂದರೆ ಅವರ ಜೊತೆಗೆ ನಿಂತವರು ಅವರ ಮುಖವನ್ನೇ ನೋಡುತ್ತಾ ನಿಂತಿರುತ್ತಿದ್ದರು. ಶ್ರೀಗುರುಗಳ ಭಾವಪರವಶತೆ ನೋಡಿ ಅವರ ಬಗ್ಗೆ ಆ ಜನರ ಅಂತಃಕರಣದಲ್ಲಿ ಪ್ರೇಮ, ನಿಷ್ಠೆ, ಗೌರವ ಹೆಚ್ಚುತ್ತಿದ್ದವು. ಅಷ್ಟೇ ಅಲ್ಲದೆ ಆ ಜನರ ಕಣ್ಣುಗಳಲ್ಲಿ ಪ್ರೇಮಾಶ್ರು ಉದುರುತ್ತಿದ್ದವು. ಶ್ರೀಗುರುಗಳು ಶ್ರೀ ಸಮರ್ಥ ರಾಮದಾಸ ಸ್ವಾಮಿಗಳು ರಚಿಸಿದ ಪ್ರಾರ್ಥನೆಯ ಮರಾಠಿ ಶ್ಲೋಕ ಹೇಳತೊಡಗಿದರು. ಜಾನಕಿ ದೇವನ ಸ್ಮರಣ ಜಯ ಜಯ ರಾಮ.